ಐವರ ಕಾಣೆ ಎನಿಸಿದ ಚಿಂತೆ ತಳೆದೆ ಪರಿಣಾಮ ಸಮಸಿದ ಜೀವ ತಳೆದೆ ಪರಿಣಾಮ ಸಮಸಿದ ಜೀವ ಸಹಿರ ಬಿಂಬವ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ದೇವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ತುಂಬಿದ ರಾಜಸಭೆಯಲ್ಲಿ ಆ ದುಶಾಸನದಿಂದ ಅಪಮಾನಿತಲಾದರು. ಕದ್ದ ಕಳ್ಳರಂತೆ ಕೀಚಕ ಭಂಗವನ್ನು ಸಹಿಸಿದರು. ಇನ್ನೇನು ನನ್ನ ಕಷ್ಟದ ದಿನಗಳು ಕಳೆದವು. ನಾಲ್ಕಾರು ದಿವಸವಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇವಿದಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ? ಪಾಂಚಾಳಿ ಪ್ರಿಯತಮೇ, ಪಾಂಚಾಳಿ ಪ್ರಿಯತಮೇ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಕಾಂತೆ ಶಾಂತೆ ವರಧೀರಳಾಗಿ ವರ ಭಕ್ತಿಯಾಗಿ ಮರಗುವೆಯಿಂದಲೇ, ಕಾಂತೆ ಶಾಂತೆ ವರಧೀರಳಾಗಿ ವರ ಭಕ್ತಿಯಾಗಿ ಮರಗುವೆಯಿಂದಲೇ, ಮಂಡ್ಯ ಕೋಂದ್ರರ ಪತ್ನಿಯಾಗಿ ನೀನು, ಮಂಡ್ಯ ಕೋಂದ್ರರ ಪತ್ನಿಯಾಗಿ ನೀನು, ಹೆಂಡತಿ ಏಕೆ ಏನಾಯಿತು ದೇವಿ, ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ ಹತ್ತು ಕಾರಣಗಳಿವೆ. ನಿಮಗ್ಯಾರಾದರೂ ಅಪಮಾನ ಪಡಿಸಿದ್ರೆ ನೀವೇ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗೆ ಪರರನ್ನು ಆಶ್ರಯಿಸಬೇಕಾಗುತ್ತದೆ. ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವಾ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪ್ರಿಯೇ ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು. ಈ ದಿನ ನೀನು ದುಃಖಿಸಲು ಕಾರಣವೇನೆಂದು ತಿಳಿಸಬಾರದೆ ಪ್ರಿಯೇ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಇಂದಿನ ಮಾತು ಪಾಂಚಾಲಿ. ಆಹಾ, ಹಾಗಾದರೆ ತಿಳಿಸುವೆನು. ಈ ದಿನ ಹಸ್ತಿನಾವತಿಗೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನನ ಪತ್ನಿ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ಇನ್ನೇನು ನಿನ್ನ ಪತಿಗಳು ವಾಸಕ್ಕಾಗಿ ಇದು ಗ್ರಾಮವನ್ನು ಬೇಡಲು ಸಂಧಿಗಾಗಿ ದೂತನನ್ನು ಕಳಿಸಿರುವರು,
ಇನ್ನೇನು ಸಂಧಿಯಾಗುವುದು? ಆಗಷ್ಟೇ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕೊಟ್ಟುವೆಯಂತೆ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ, ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ನಾರು? ನಮ್ಮಣ್ಣನಾದ ಶ್ರೀ ಕೃಷ್ಣ ಪರಮಾತ್ಮ. ಗೋಪಿಕಾಂಗೇನರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದೆಂದು ನಾನು ಭಾವಿಸಿದ್ದೆನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ನಾನು ಎಷ್ಟೇ ಆದರೂ ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರು. ಏನೆಂದು? ನಿನ್ನ ಈ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ? ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ನಾನು ಭಾವಿಸಿದ್ದೆನು. ಪ್ರಾಣೇಶ್ವರ, ಪ್ರಾಣವಲ್ಲಭ, ಬನ್ನಿ ಸ್ವಾಮಿ, ಇಲ್ಲಿ ಕುಳಿತುಕೊಳ್ಳೋಣ. ಸ್ವಾಮಿ ಸ್ವಾಮಿ ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ ಹಿಂದೆ ಒಂದು ದಿನ ಈ ನೋಡಿ ಸ್ವಾಮಿ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲ ಅಂತ ಕಾಲರಾತ್ರಿಯನ್ನು ಸಂಬೋಧಿಸಿ ಇನ್ನು ಏನೇನೋ ಹೇಳಿದಿರಿ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಪಡ ಪಡ ಪಿಡಿದು ಕಳೆ ಕೌರವನ ಪಡ ಮುರಿಯದೆ ಬಿಡ ಕಲ ಹೇಳೋಣ. ಪಡ ಪಡ ಪಿಡಿದು ಕಳೆ ಕೌರವನ ಪಡ ಮುರಿಯದೆ ಬಿಡ ಕಲ ಹೇಳೋಣ. ಪಡೆಯಲು ಮರಿಸೋ ಕಳ ದುಶ್ಯಾಸನ ನೋಡಲನ್ನು ಬಗೆದೋ ಕಳ ದುಶ್ಯಾಸನ ನೋಡಲನ್ನು ಬಗೆದು ಬಿಡದಲ್ಲಿ ರಕ್ತದಿ ಮುಡಿ ಕಟ್ಟುವೆನ. ಬಿಡದಲ್ಲಿ ರಕ್ತದಿ ಮುಡಿ ಕಟ್ಟುವೆನ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವಯ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಪ್ರಚಂಡ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ಏನಾಗು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅಣ್ಣನ ಆಜ್ಞೆಯ ಹೊರತು ನನ್ನನ್ನು ಕೇಳಿದ್ರೆ ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಸಂಧಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಈಗ ನಾನು ಬಲು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುವೆನು. ಧರ್ಮ ಪರಾಯಣನಾದ ಎದುರಿಸಿದನು ದುರ್ಯೋಧನ ಅನಂತ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಿಲ್ಲ ಅಣ್ಣ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ
ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ನನ್ನ ಸಹೋದರರ ಕೋಪ ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೆತ್ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿಯಾಗಿ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬೆಚ್ಚಿದ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಪಾಂಚಾಲಿ, ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿದ್ದನು, ಅದನ್ನು ನಾನು ಈಗಲೇ ತಿಳಿಸುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡ ಕಂಡವರ ಮನೆ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ನಾನೊಂದು ಗಳಿಗೆಯೋ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನೆಂದಿಗೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾವನೆಯನ್ನು ಮಾಡುತ್ತೀರಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಸಹೋದರ. ಪ್ರೀತಿ ಸಹೋದರ, ಎದರ ನಡತೆ ಪ್ರೀತಿ ಸಹೋದರ, ಆಸುರದಿ ಪದವೇ ನಿಮಗೆ ಧರ್ಮ ವಿಚಾರದ ಮರ್ಮವ ನಡೆಯದೆ ಧರ್ಮ ವಿಚಾರದ ಮರ್ಮವ ನಡೆಯದೆ ಧರ್ಮ ವಿಚಾರದ ಮರ್ಮವ ನಡೆಯದೆ ಕರ್ಮಕ್ಕೆ ಬಾಗಿಗಳ ಎದರ ನಡತೆ ಪ್ರೀತಿ ಸಹೋದರ ಆತುರದಿ ಬಲವೇ ನಿಮಗೆ. ನಿಲ್ಲು ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡವಣ್ಣ, ಧರ್ಮಜನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಮಾನನೆ ಮನದ ವೇದನೆ ಸಮಯ ಮಾನನೆ ಮನದ ವೇದನೆ ಸಮಯ
ಪಾಂಚಾಲಿ. ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ ಪಾಂಚಾಲಿ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದು ನಿನಗಿನ್ನೂ ತಿಳಿದಿಲ್ಲ. ನಾವು ಅಭಿಮಾನವಶರಾಗಿ ಯುದ್ಧ ಪ್ರಾರಂಭಿಸಿದರೆ ಆ ವಿಚಾರಕ್ಕಾಗಿ ನಾವೇ ದುಃಖಿಸಬಗೆಯಾಗುತ್ತದೆ. ಅದಕ್ಕಾಗಿಯೇ ನಾನು ಹೆದರಿ ಶಾಂತಿ ಸಂಧಿಗಾಗಿ ಸಕಲ ಪ್ರಯತ್ನವನ್ನು ಮಾಡುತ್ತಿರುವುದು. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಪಡಿಸಿದ್ರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಅವತರ ಕೂಟವಲ್ಲವೆಂಬ ಪರಿಜ್ಞಾನವೇ ನಿಮಗೆ ಇಲ್ಲದೆ ಹೋಯಿತು. ಅದಕ್ಕೆ ಆ ದರ್ಪಿತ ದುರ್ಯೋಧನನು ತಕ್ಕ ಉತ್ತರವನ್ನೇ ಕೊಟ್ಟನು. ಪುನಃ ಶ್ರೀಕೃಷ್ಣನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರದ ಫಲವನ್ನು ನೀವೇ ಭಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ. ಯದುಪತಿಯು ನಸುನುಗ್ಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಹಸ್ತಿನಾವತಿಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮ ಇಷ್ಟ ಬಂದಂತೆ ಮಾಡಿವರಂತೆ ಸ್ವಾಮಿ. ಅಣ್ಣ, ಅಣ್ಣ, ಘನಶ್ಯಾಮ ಸಾಯ
ವಾಸುದೇವ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತೆ? ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ, ನಮ್ಮಣ್ಣನ ಮಾತು ಮುಗಿಯಲಿ, ಬಳಿಕ ನಿಮ್ಮಿಷ್ಟ ಬಂದಂತೆ ಮಾಡಿ. ನಿಮ್ಮಣ್ಣನ ಮಾತುಗಳು ಮುಗಿದರೊಳಗೆ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿ ಪತಿ, ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಓಹೋ, ನಡೆಯಿತು ಭೀಮಸೇನ. ನಾನು ಓದ್ದುದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ವಿಚಾರದಲ್ಲಿ ನಮ್ಮೈವರಿಗೂ ಸೀರೆಯನ್ನು ಉಡಿಸಲು ಅವಣಿಸುವೆಯ. ಯಾದವಾಗ್ರಿಣಿ, ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಕೋಪವೇತಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೆ ಇದು ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಳಗೆ ಈ ಪ್ರಚಂಡ ಭೀಮನಿಗಂತಹ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದ್ದೇನೆ. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು ಕೃಷ್ಣ. ಸಾಧಿಸಿದೆ, ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಭೀಮಸೇನ, ನಿಲ್ಲಯ್ಯ, ಸ್ವಲ್ಪ ನೀ ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪದು, ಒಪ್ಪಲಾರದು. ನಿನಗೊಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಾಗಿರಲಾರದು. ಹೇಳು, ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಬಂದು ಕುಳಿತುಕೊ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ತಾನೆ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು. ಖಂಡಯ್ಯ, ನಿನ್ನ ಮಾತನೇ ಎಂದಾದರೂ ಮೀರಿರುವನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಅಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ. ಪಾಂಚಾಲಿ, ಭೀಮಸೇನ, ನಿನಗೆ ಆ ವಿಷಯ ಕೇಳುವ ಇಚ್ಛೆ ಇದ್ದರೆ? ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮಸೇನನನ್ನು ಬಂಧಿಸಿರುವ ಹಗ್ಗವು
ಇಂದು ನನ್ನನ್ನು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾದಿತ್ತು. ಯಾರು ಯಾರು ಆ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವರು ಈ ರೀತಿ ಅಪಮಾನ ಮಾಡಿದರೆ, ಈ ಅಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನು ತಮ್ಮ ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಈ ಕಾರ್ಯ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವ ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇನ್ನು ಶಾಂತಿಯ ಪ್ರಶ್ನೆಯೇ ಇಲ್ಲ ಅಗ್ರಜ. ಸಹನೆಯಿಂದ ಹೇಳಿ ಕಳಿಸಿದ ಮಾತನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಭಗವಾನ್ ವಾಸುದೇವನನ್ನು ಬಂಧಿಸಲೆತ್ನಿಸಿದ ಆ ದುರ್ಯೋಧನನ ದುರಹಂಕಾರಕ್ಕೆ ನನ್ನ ಶತಾಧಿ ಧಿಕ್ಕಾರವಿರಲಿ. ಮುಂದೆ ರಣರಂಗವನ್ನು ಪ್ರವೇಶಿಸಿ ಆತನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೊಂದೇ ನಮಗೆ ಉಳಿದಿರುವ ದಾರಿ. ಹಾ ಹಾ, ಇಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯೇ ಕೇಳು. ದುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡಲಾಗದು ರಾಜ, ಯುದ್ಧವ ಗೈವೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೌರವ ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಾಡಿದಾಗ ಎಂದ ಕೊಡುವೆನು ರಾಜ್ಯವ ನಾನು ಮಾಡಿದಾಗ ಎಂದ ಕುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ದೈವೆ ಕೊಡ ನಾನು ರಾಜ್ಯ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರ ರತಿಕರ ಘೋಷದಲ್ಲಿ ಎಂದು ನುಡಿದೇ ಬಿಟ್ಟ. ಈ ಸಂದೇಶಕ್ಕೆ ನಮಗಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ ಎಂದು. ಶಾಂತಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಪಟ್ಟಿರುವೆನೆ ಎಂದು. ಅಗ್ರಜ ನನ್ನ ಕರಗಳನ್ನು ಬಿಡಿಸು. ಧನಂಜಯ, ಕೃಷ್ಣ ನೀನಾದರೂ ನನ್ನ ಕರಗಳನ್ನು ಬಿಡಿಸು. ಏನು, ಯಾರೂ ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಜೈ ವಾಸುದೇವ. ಈಗ ಎಲ್ಲರೂ ಕೇಳಿ ಈ ಭೀಮನ ಪ್ರತಿಜ್ಞೆಯನ್ನು. ಧಿಕ್ಕರಿಸುವವನ ಸೊಕ್ಕಡಗಿಸದೆ ಬಿಡುವೆನೆನ, ದುರಂಕಾರಿಗಳ ದರ್ಪವ ಭೂಮಿಗೆ ಸುಳಿಯೇನ, ದುರಂಕಾರಿಗಳ ದರ್ಪವ ಭೂಮಿಗೆ ಸುಳಿಯೇನ. ಕಾಂಡ
ಭೂಮಿಗೆ ತೋರಿಸಿದ ದುರಂತಾರಿಗಳ ದರ್ಶನ ಭೂಮಿಗೆ ತೋರಿಸಿದ ದುರಾಗ್ರದೊಳೆ ಅಮ್ಮನ ಶೌರ್ಯವನ್ನು ಅರಿಯದೆ ದುರಾಗ್ರದೊಳೆ ಅಮ್ಮನ ಶೌರ್ಯವನ್ನು ಅರಿಯದೆ ಧಿಕ್ಕರಿಸೋಣ ಧಿಕ್ಕರಿಸೋ ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ ವೀರ ಮಾತೆಯಾದ ಕುಂತಿದೇವಿಯ ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರ್ಯೋಧನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆಯ ಬಿಸಿ ರಕ್ತವನ್ನು ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹೌದು ಜನಾರ್ದನ, ಪಾಂಡವ ಸತಿ ಪಾಂಚಾಳಿಯನ್ನು ಅಸತಿ ಎಂದು ನಿಂದಿಸಿದ ಆ ಕರ್ಣನ ಶಿರಸ್ಸನ್ನು ಭೂಪತನ ಮಾಡದೆ ಹೋದರೆ ನನಗೂ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಅದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. ಧರ್ಮನಂದನ, ಯುದ್ಧ ನಡೆಸಲು ನಾನಿರುವಾಗ ನಿನಗೆ ಏತಕ್ಕೆ ಚಿಂತೆ? ನಡೆ ಧರ್ಮನಂದನ. ಬ್ರಹ್ಮಾಂಡವೇ ನಡುಗುವುದೀಗಲೇ, ಎಮ್ಮಯ ಹೆಸರನ್ನು ಕೇಳಿದರೆ ಬ್ರಹ್ಮಾಂಡವೇ ನಡುಗುವುದೀಗಲೇ. ಬ್ರಹ್ಮಾಂಡವೇ ನಡುಗುವುದೀಗಲೇ, ಎನ್ನಯ ಹೆಸರನ್ನು ಕೇಳಿದರೆ ಬ್ರಹ್ಮಾಂಡವೇ ನಡುಗುವುದೀಗಲೇ. ಹರಿಹರ ಸುರರೇ ಗಡಗಡ ನಡುಗೆ ಉಲುಮಾನವರು ಉಳಿಯುವರೆ, ಹರಿಹರ ಸುರರೇ ಗಡಗಡ ನಡುಗೆ ಉಲುಮಾನವರು ಉಳಿಯುವರೆ. ಕಾಡಿಸದೆ ಬಿಡುವೆವೆ ನಾವು, ಕಾಡಿಸದೆ ಬಿಡುವೆವೆ ನಾವು. ಕಲಿಯುಗದಲ್ಲಿ ಕಲಿಯುಗದಲ್ಲಿ ಅದ ಮರದು, ಕಲಿಯುಗದಲ್ಲಿ ಅದು ಬ್ರಹ್ಮಾಂಡವೇ ನಡುಗುವುದೀಗಲೇ, ಎಮ್ಮಯ್ಯ ಹೆಸರನ್ನು ಕೇಳಿದರೆ ಬ್ರಹ್ಮಾಂಡವೇ ನಡುಗುವುದೀಗಲೇ. ಪ್ರಚಂಡಂ ಕಶ್ಯಪಾನ್ವಜಂ ಶ್ವೇತ ಪದ್ಮಧರಂ ದೇವಂ ಚೋರ್ಯಂ ಪ್ರಣವಾಮ್ಯಹಂ ತಂ ಚೋರ್ಯಂ ಪ್ರಣವಾಮ್ಯಹಂ. ಭಗವಾನ್ ಭಾಸ್ಕರ ಗದ ಘೋರತಂ ದೇಹದಾತ್ಮಿಯೋರ್ಮುಳು ವಿದೆ, ಕರಿಯಲಾಗದ ಘೋರತಂ ದೇಹದಾತ್ಮಿಯೋರ್ಮುಳು ವಿದೆ. ಮನದಿ ಮೂಡಿದ ಅಂಧಕಾರವ, ಮನದಿ ಬೆಳಗಿಸಿದ್ದು ಭಾಸ್ಕರ ಕರಿಯಲಾಗದ ಘೋರ ಸಂದೇಹ. ಸಂದೇಹ
ನಮಃ. ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಕರ್ಣ, ಕರ್ಣ, ಯಾರು ಯಾರೋ ನನ್ನನ್ನು ಕರೆದಂತೆ ಭಾಸವಾಗುತ್ತಿರುವುದಲ್ಲ. ಯಾರಮ್ಮ ನೀನು? ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗಪಡಿಸಿದೆ ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದರೆ ಸ್ತ್ರೀ ನಾನಪ್ಪ. ನನ್ನನ್ನು ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಏನು, ನನ್ನ ಹೆತ್ತ ತಾಯಿ ಆ ಅರ್ಜುನನ ತಾಯಿ? ಇಲ್ಲ ಇಲ್ಲ, ಈ ಕರ್ಣನನ್ನು ಹೆತ್ತ ತಾಯಿ. Thank you.
ಕೀರ್ತಿಶಾಲಿಯಾಗು ಪುತ್ರ, ಕೀರ್ತಿಶಾಲಿಯಾಗು ಮಗನೇ. ಕೀರ್ತಿ ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲೆ ಬಿಡಲು. ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ, ಅಲ್ಲಿರುವ ಜಲಚರಗಳು ಈ ಪಾಪ್ಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲವಮ್ಮ. ಅಮ್ಮ ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು, ಹೀಗಿರುವಾಗ ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಸೂತ ನೀಚ ಹೀನ ಕುಲದವನೇ ಎಂದು ಯಾಳಿಸುತ್ತಿರುವಾಗ ಇವೆಲ್ಲ ಒಂದು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಯ್ತ? ನೀವು ಹೇಗೆ ತಾಯಿ ಸುಮ್ಮನಾದೆ ಹೇಗೆ? ಅಮ್ಮ ಹೋಗಲಿ ಹೋಗಲಿ ಬಿಡು, ಎಷ್ಟಾದರೂ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಅಮ್ಮ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆಯನ್ನು ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ, ಭಾರ ಹೇಗೆ ತೀರಿಸಲಿ? ಜೀವ
ಹೋದಂತೆ ಇರಿಯುತ್ತಿವೆ. ಇದುವರೆವಿಗೂ ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ ಪುತ್ರ. ಈಗ ತಾನೇ ಶ್ರೀಕೃಷ್ಣನಿಂದ ನಿನ್ನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆನು. ಬಾಲ್ಯದಲ್ಲಿ ನೀನು ಅದೆಷ್ಟು ಕಷ್ಟಪಟ್ಟೆಯೋ, ಅದೆಷ್ಟು ಸಂಕಟ ಪಟ್ಟೆಯೋ, ಇವಕ್ಕೆಲ್ಲವೂ ನಾನೇ ಕಾರಣಗಳು. ನನ್ನನ್ನು ಕ್ಷಮಿಸು ಪುತ್ರ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡಬಾರದು ತಾಯಿ. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ಇಷ್ಟು ಹುಡುಗಿಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಬಿಡು. ಅಯ್ಯೋ ಕುಮಾರ್, ಅಮ್ಮ, ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕರುಣ, ಆಗಿದ್ದು ಆಗಿ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿ ಸಂತೋಷದಿಂದ ಬಾಳಿವೆತ್ತೆ. ಸೌಭ್ರಾತದಾನ ಮಾಡು ಕರುಣ, ಸೌಭ್ರಾತದಾನ ಮಾಡಮ್ಮ. ಅಯ್ಯೋ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರೋ ತನಕ ಸ್ವಾಮಿಯ ದ್ರೋಹವನ್ನು ಮಾತ್ರ ಮಾಡಲಾರೆ. ಇಲ್ಲ ತಾಯಿ, ಇಲ್ಲ. ಹೆತ್ತ ತಾಯಿಯಾದ ನಾನೇ ಬಂದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಪುತ್ರ. ಪಾಂಡವರ ಮೇಲೆ ವೈರ ತೋರು ಕಳೆ ಮಗನೆ, ಅವರನ್ನು ಉಳಿಸು ಕುಮಾರ, ಉಳಿಸು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಬರೆದ ಆತನನ್ನು ತೊರೆಯುವುದೇ, ಆತನನ್ನು ತೊರೆಯುವುದೇ ನನ್ನ ಧರ್ಮವೇ. ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಲಿ ಹರೇ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಕರುಣನಿಂತಹ ನೀಚನಂತೂ ಶಪಿಸುತ್ತಿರೇ ತಾಯಿ. ಅಮ್ಮ, ವೀರ ಮಾತೆಯಾದ ನೀನೇ ನನಗೆ ಹಿತಬೋಧೆಯನ್ನು ಮಾಡು ತಾಯಿ. ನೀನು ಹೇಳುತ್ತಿರುವ ಮಾತುಗಳು ಅಕ್ಷರಶಃ ಸತ್ಯ ಕುಮಾರ. ಆದರೆ ಪಾಂಡವರು ನಿನ್ನ ಸಹೋದರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಪುತ್ರ, ಪಡಬೇಡವೇ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರು ಕುಮಾರ. ಪುನಃ ಚಿಗುರುವುದೇ ತಾಯಿ, ಮಮ ಪ್ರಾಣ ಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿ ಬಂದಿತ್ತು? ಬಿಡುವೆತೆಯ ಕುಮಾರ, ಲೋಕೈಕ ವೀರರಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರ ಮೇಲೆ ಹಾಗೆ ಸಾಧಿಸುತ್ತಿರುವಾಗ ಭಯಪಡದೆ ಹೇಗಿರಲಿ ಕರ್ಣ? ಭಯಪಡದೆ ಹೇಗಿರಲಿ? ಹೋಗಲಿ ಹೋಗಲಿ, ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗು ಪುತ್ರ. ಹೇ ಕರ್ಣನು ಅಂತಹ ನೀಚನಲ್ಲ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಆತನಿಗೆ ನಲ್ಲರಿಯುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನನ್ನು ಸಹಿತ ಈ ಪ್ರಪಂಚವೇ ನನ್ನನ್ನು ಧೂಳು ಬಿಟ್ಟಿದ್ದಾಗ ಕುಲಹೀನನನ್ನು ಹುತ್ತಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನನ್ನಾಗಿ ಮಾಡಿ ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ? ಇಲ್ಲ ತಾಯಿ, ಇಲ್ಲ, ಸರ್ವದಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ, ಆಗಲಾರೆ. ಕುಮಾರ, ಹೋಗಲಿ ಬಿಡು ಪುತ್ರ, ಹೋಗಲಿ ಬಿಡು. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪಾಂಡವರು ನಿನ್ನ ಕೈಯಲ್ಲಿ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಕೊಲ್ಲಬೇಡ, ಅವರನ್ನು ಉಳಿಸು ಕುಮಾರ. ನಿನ್ನ ಮಕ್ಕಳಾದ ಪಾಂಡವರೆಂದರೆ ನಿನಗೆ ಅದೆಷ್ಟೊಂದು ಮಮತೆ ತಾಯಿ. ಕುಲಹೀನಾದ ಕರ್ಣನು ನಿನ್ನಲ್ಲವೇ? ಅವರ ಮೇಲಿರುವ ಪ್ರೀತಿ ಮಮಕಾರ ನನ್ನ ಮೇಲೆ ಏಕಿಲ್ಲ ತಾಯಿ? ಆಗಲಿ ಆಗಲಿ, ನಾಳಿನ ಯುದ್ಧದಲ್ಲಿ ಯಾರನ್ನಾದರೂ ಉಳಿಸುವೆನು. ಆದರೆ ಆದರೆ ಆ ನನ್ನ ಪರಮ ವೈರಿ ಎನಿಸಿದ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಹೌದು, ಅರ್ಜುನನ ಮೇಲೆ ನಿನಗೇಕಪ್ಪ ಅಷ್ಟೊಂದು ದ್ವೇಷ? ಆತನನ್ನು ಯುದ್ಧ ಮಾಡುವುದನ್ನ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮೀರುವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಆ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಂದಿ ಮಕ್ಕಳು ಉಳಿದೇ ಉಳಿಯುವರು ತಾಯಿ, ಚಿಂತಿಸಬೇಡ ಬಿಡು ತಾಯಿ.
ಹೋಗಲಿ ಬಿಡು ಪುತ್ರ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕಟ್ಟ ಕಡೆಯದಾಗಿ ನನ್ನೊಂದೊಂದು ಮಾತನ್ನು ನಡೆಸಿಕೊಳ್ಳುವಿಯ ಮಗನೇ? ಅದೇನು ಹೇಳು ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆಯ? ಅಮ್ಮ, ಈ ಕರ್ಣನ ಮಾತಿನಲ್ಲಿ ಸಂದೇಹವೇ ತಾಯಿ. ಹೇಳು ತಾಯಿ. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ನೀನು ತೊಟ್ಟ ಬಾಣವ ಪುನಃ ತೊಡಬೇಡ ಕರ್ಣ. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ದುರ್ಯೋಧನನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಇಂದು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಧೈರ್ಯವನ್ನೇ ಕಳೆದುಕೊಂಡನು. ಈಗ ನನ್ನ ತಾಯಿಯು ಮಗನೇ, ದೊಡ್ಡ ಬಾಳವನ್ನು ತೊಡಬೇಡವೆಂದು ವಾಗ್ದಾನ ಪಡೆದುಕೊಂಡಿರುವ ಆಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಲೇ ಇರುವುದು ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ಹಾ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು, ಉಳಿದದ್ದು ದೈವ ಹೆಚ್ಚೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಹಿಂದಿಗೆ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕರ್ಣ? ಈ ಕರ್ಣನ ಮಾತಿನಲ್ಲಿ ಸಂದೇಹವಿಲ್ಲ ತಾಯಿ. ಹೆತ್ತ ಕರುಳಿನ ಬಾಲೆಯನು ನಾ
ಕೊಟ್ಟ ಮಾತನ್ನು ಹಿಂದಿಗಾದರೂ ತಪ್ಪುವುದು ಈ ಕರ್ಣ ವೃತ್ತಿ ಅಲ್ಲ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ ಅಮ್ಮ, ಹೀಗೆ ಬಾ ತಾಯಿ. ಹೆತ್ತ ತಾಯಿಯ ಪ್ರಥಮ ದರ್ಶನವೇನೋ ಹಿಂದಾಯಿತು. ಬಹುಶಃ ನನ್ನ ನಿನ್ನ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತಿರುವ ಕುಮಾರ. ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡವೆ ಎಂದು ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನು ತಾಯಿ. ಅದೇನು ಹೇಳು ಪುತ್ರ, ಸತ್ಯವಾಗಿಯೂ ನಡೆಸಿಕೊಡುವೆನು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರ ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಕುಮಾರ, ಹೌದು ಅಮ್ಮ, ದೈವ ವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಹತನಾದರೆ, ಅಯ್ಯೋ, ಸತ್ಯ ಸಂಧನಾದ ಧರ್ಮದಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಬೇಕು. ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನು ತಾಯಿ, ಪ್ರಾರ್ಥಿಸಿಕೊಳ್ಳುವೆ. ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಳಿಯುವುದಾದ್ರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಿಂದಲೇ ನಾಶವಾಗಿ ನಾಶವಾಗಿ ಹೋಗಲಿ. ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದರೂ ವ್ಯರ್ಥವೇ, ಬದುಕಿದ್ದರೂ ವ್ಯರ್ಥವೇ. ಅಯ್ಯೋ, ಆಗಲಿ ಆಗಲಿ, ನಾಳಿನ ಯುದ್ಧದಲ್ಲಿ ನಾನು ಹೋಗಿ ಪೌರುಷವಿರುವ ತನಕ ಹೋರಾಡಿ ಮುಡುವೆನು. ಉಳಿದದ್ದು ದೈವ ಇಚ್ಛೆ, ಉಳಿದದ್ದು ದೈವ ಇಚ್ಛೆ. ಹೇ ವಿಧಿ, ಹೇ ವಿಧಿ, ನಿನ್ನಲ್ಲಿಯೂ ಆಗಳಿತವಾದ ನಿನ್ನ ಲೀಲೆಯು ಹಗಣಿತವಾದದ್ದು. ಹರಿತವಾರಾರೋ
ಕುಲವರಾರಿ ಹರೋ ಹರಿತವರಾರೋ ಇದೆ ನಿನ್ನ ಮಾಯೆಯ ಇಳಿದವರಾರಿ ಹರೋ ದೇವ ಹರಿಯಲ ಸಾಧ್ಯವೋ ಪರಮಾತ್ಮ ಹರಿತವರಾ